ಮೈ ಮೇಲೆ ಸಗಣಿ ಸುರಿದುಕೊಂಡು ರೈತರಿಂದ ಪ್ರತಿಭಟನೆ. ನಕಲಿ ದಾಖಲೆ ಸೃಷ್ಟಿಸಿ ರೈತರ ಭೂಮಿಯನ್ನು ಕಬಳಿಕೆ ಮಾಡಲಾಗಿದೆ. ಈ ಬಗ್ಗೆ ಎಷ್ಟು ದೂರು ನೀಡಿದರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿ 15 ಜನಕ್ಕೂ ಹೆಚ್ಚು ರೈತರು ಮೈ ಮೇಲೆ ಸಗಣಿ ಸುರಿದುಕೊಂಡು ವಿಭಿನ್ನ ಪ್ರತಿಭಟನೆ ಮಾಡಿದ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಪಟ್ಟಣದಲ್ಲಿ ನಡೆಯಿತು. ಪಟ್ಟಣದ ತಾಲೂಕು ಕಚೇರಿಯ ಆವರಣದಲ್ಲಿ ತ್ಯಾಮಗೊಂಡ್ಲು ಹೋಬಳಿಯ ಕೊಡಿಗೆಹಳ್ಳಿ ಮತ್ತು ಕೆಂಚನಾಪುರ ಗ್ರಾಮದ 25-30 ರೈತ ಕುಟುಂಬವು ಓಬಳಾಪುರ ಗ್ರಾಮಕ್ಕೆ ಸೇರಿದ 15 ಎಕರೆ ದಲಿತ ಸಾಗುವಳಿ ಚೀಟಿ ಮೂಲಕ ಮಂಜೂರಾದ ಜಮೀನನ್ನು ನಕಲಿ ದಾಖಲೆ ಮೂಲಕ ಬಿಎಚ್ ರಮೇಶ್ ಎಂಬ ವ್ಯಕ್ತಿ ಭೂಕಬಳಿಕೆ ಮಾಡಿದ್ದಾರೆ. ಈ ಬಗ್ಗೆ ಎಷ್ಟು ದೂರು ನೀಡಿದರೂ ಕೂಡ ಪ್ರಯೋಜನ ಆಗುತ್ತಿಲ್ಲ. ನಮಗೆ ಅನ್ಯಾಯ ಆಗ್ತಿದೆ ಎಂದು ಆರೋಪಿಸಿ ಮೈ ಮೇಲೆ ಸಗಣಿ ಸುರಿದುಕೊಂಡು ಪ್ರತಿಭಟನೆ ಮಾಡಿದ್ರು. ಇನ್ನು ರೈತರು ಸಗಣಿ ಸುರಿದುಕೊಂಡು ಪ್ರತಿಭಟನೆ ಮಾಡುತ್ತಿರುವ ಸುದ್ದಿ ತಿಳಿದ ತಹಸೀಲ್ದಾರ್ ಕೆ ಅರುಂಧತಿ ಸ್ಥಳಕ್ಕೆ ಭೇಟಿ ನೀಡಿದರು. ಭೂಕಬಳಿಕೆಗೆ ಸಂಬಂಧಿಸಿದಂತೆ ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸಿ ರೈತರಿಗೆ ಅನ್ಯಾಯ ಆಗದಂತೆ ಎಚ್ಚರ ವಹಿಸಲಾಗುತ್ತದೆ ಎಂದು ರೈತರಲ್ಲಿ ಮನವಿ ಮಾಡಿದರು. ವರದಿ ಅಮೃತ ಜೈರಾಮ್, DS24 ನ್ಯೂಸ್ ಕನ್ನಡ. ಇದು ದಿನ ಸಮಾಚಾರಗಳ ಸುದ್ದಿವಾಹಿನಿ. ಎಲ್ಲಣ್ಣ ಕೋಟಿ ಕೋಟಿ ಎಲ್ಲಣ್ಣ ಕೂಡ ನಾವು ಕೋಟಿಗಳು ಡೀಲು ಕೋಟಿಗಳು ಡೀಲು ಎಲ್ಲ ತರ ಕೋಟಿಗಳು ಜಿಪಿ ಗ್ರ್ಯಾಂಡ್ ಜಮೀನ ಜಿಪಿಗಳು ತಗೊಂಡಿದ್ವಿ. ಅಲ್ಲಿ ಉಳ್ಕುಂಟೆ ಹತ್ರ ಮೇಘಾ ಸಿಕ್ಕ ಆಗುತ್ತೆ ಎಲ್ಲ ನೋಟಿಸ್ ಬಂದಿದೆ. ನಿಮ್ಮ ಜಮೀನೆಲ್ಲ ಅಟ್ಯಾಚ್ ಇದೆ, ಉಳ್ಕುಂಟೆ ಬಾರ್ಡ್ರು, ಓಬಳಾಪುರ ಬಾರ್ಡ್ರು, ಕೊಡಿಗೇಳಿ ಬಾರ್ಡ್ರು ಅಟ್ಯಾಚ್ ಇದೆ. ನಿಮ್ಮ ಜಮೀನೆಲ್ಲ 1,00,000 ರೂಪಾಯಿ ಬೆಲೆ ಆಗೋಗುತ್ತೆ, ಕನ್ವರ್ಷನ್ ಮಾಡಿಸ್ಬಿಡ್ತೀನಿ, ಪರ್ಮಿಷನ್ ತಂದು ಎಲ್ಲ ಇದು ಮಾಡಿಸ್ತೀನಿ ಅಂತ ಡೆವಲಪ್ಮೆಂಟ್ ರೂಪಾಯಿಗಳನ್ನ ತೊಗೊಳ್ತಾರೆ. 2005-10 ತನಕ ಅದು ಕ್ಲೋಸ್ ಆಗುತ್ತೆ. ಆಮೇಲೆ ನಾವು 1 ವರ್ಷ ಟೈಮ್ ಕೊಡ್ತೀವಿ, 1 ವರ್ಷ ಕೊಡ್ತೀವಿ. ಅದ್ರ ಒಳಗಡೆ ನೀವು ತಂದರೆ ಡೆವಲಪ್ಮೆಂಟ್ ಮಾಡಿದ್ರೆ ಮಾಡು, ಇಲ್ಲಾಂದರೆ ಬೇಡ, ಕ್ಯಾನ್ಸಲ್ ಮಾಡಿ ಆಯಿತು ಅಂತಾರೆ. ಆಮೇಲೆ ಕಾಂಪೌಂಡ್ ಹಾಕಕ್ಕೆ ಹೋಗ್ತಾರೆ, ನಾನೇ ಹೊಡೆದಾಕ್ತೀನಿ ಕಾಂಪೌಂಡ್, 70 ಕುಚ ನಾನೇ ಹೊಡೆದಾಕ್ತೀನಿ. ಹೊಡೆದಾಕಿದಾದ್ಮೇಲೆ ಆಯಿತು ಇನ್ನು ಹೊಡಿಕೊಳ್ಳೋಲ್ಲ ನಾವು ಅಂತ ಸುಮ್ಮನೆ ಇದ್ದು ತಿರ್ಗಾನ್ ರಾತ್ರಿ ಹೊರತ್ತಿಗೆ ಕಾಂಪೌಂಡ್ ಮಾಡ್ತಾರೆ. ಈಗ 2014 ಅತಿರೇಕಕ್ಕೆ ಹೋಗುತ್ತೆ, ಅಲ್ಲಿ ಅವ್ರ ಜನಗಳಿತ್ತು ಅಂತ. ಈಗ ನೋಡಿ ಎಲ್ಲ ನಿರ್ಗತಿಕ್ರೆ, ಯಾರು ಹೊಟ್ಟೆ ತುಂಬ ಎರಡೋ ತೂಕ ಮಾಡೋದು ಯಾರೂ ಇಲ್ಲ. ನಾವು ನಿರ್ಗತಿಕ್ರೆ 2014 ನಾವೇ ಒಂದು 20 ಜನ ಬಂದು ತಾಲೂಕು ಆಫೀಸ್ ಮುಂದೆ ಕುತ್ಕೊಂಡಿದ್ವಿ. ಅವಾಗ ತಹಸೀಲ್ದಾರು ಬಂದು ಎಲ್ಲ ಡೆಮೋಲಿಷನ್ ಮಾಡಿದ್ವಿ ಕಾಂಪೌಂಡು. ಎಲ್ಲ ಖಾತೆದಾರು ನಾವೇ ಇರ್ತೀವಿ, 15 ಎಕರೆಗೂ ಖಾತೆದಾರು, 19 ತನಕ ನಾವೇ ಇರ್ತೀವಿ. ಈ ಹಳೆ ಜಿಪಿಯನ್ನು ಕ್ಯಾನ್ಸಲ್ ಮಾಡಿಕೊಟ್ಟು ಬರ್ತೀನಿ ಅಂತ ಕೊಡ್ತೀನಿ ಅಂತ ಹೋದವನು ಮಾಡಲ್ಲ, ಕ್ಯಾನ್ಸಲ್ ಮಾಡಕ್ಕೆ ಕೊಡಲ್ಲ ಅವನು. ಹಳೆ ಜಿಪಿಯ ಡೆವಲಪ್ಮೆಂಟ್ ಜಿಪಿ ಇದ್ವಲ್ಲ, ಆ ಜಿಪಿಯಾಗಿ ಏನು ಮಾಡ್ತಾನೆ, ನಂದೇ 1 ಎಕರೆ ಜಮೀನನ್ನು 25 ಲಕ್ಷ ನಗದು ಕೊಟ್ಟಿದ್ದೀನಿ ಅಂತ 2019 ಬರ್ಕೊಂತಾರೆ. ಇವ್ರದ್ದೊಂದು ಜಮೀನು 50 ಲಕ್ಷ ನಗದು ಕೊಟ್ಟಿದ್ದೀನಿ ಅಂತ ಬರ್ಕೊಂತಾರೆ. ಇನ್ನೊಬ್ರದ್ದು ಅದೊಂದು 17 ಲಕ್ಷ, ಇನ್ನೊಂದು 30 ಲಕ್ಷ ಎಲ್ಲ ನಗದು. ಅವ್ನು NTSB ಮಾಡ್ತಾನೆ, ಇನ್ನೂ ಅವ್ರದ್ದೊಂದು 5 ಜನ ಟೀಮ್ ಇದೆ, ಅವರೆಲ್ಲರೂ ಹಂಚ್ಕೊಂಡು ಅಷ್ಟು ಹಂಚ್ಕೊಂಡ್ಬಿಡ್ತಾರೆ. ಯಾವಾಗ 2019 ಮಾಡ್ಕೊಳ್ತಾರೆ ಅಂಥದಕ್ಕೆ ಅದು ಬರಲ್ಲ. ಅದು ಮತ್ತು ಯಾರು ಜಮೀನು ಬಂದು ರಸ್ತೆ ಇಲ್ಲ, ಇಲ್ಲಿಂದ 1.5 ಕಿಲೋಮೀಟರ್ ಜಮೀನು ಹೊಡ್ಕೋಬೇಕು, ಬೇರೆ ಬೇರೆ ಜನಗಳ ಜಮೀನಲ್ಲಿ ಹೋಗ್ಬೇಕು. 10 ಲಕ್ಷಕ್ಕೂ ಯಾರು ಬಾಳ್ತಿರ್ಲಿಲ್ಲ. KDB 2018-19-20 KDB ಅಕ್ವೈರೇಷನ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಅದು ನಮ್ಗೆ ಯಾರಿಗೂ ಮಾಹಿತಿ ಇರಲ್ಲ. ಅದೇನು ಬೆಂಗಳೂರು ಹೋಗಲ್ಲ ದಿನ KDB ಆಫೀಸು, ಅವ್ರು ಅಲ್ಲೇ ಇರ್ತಾರೆ, ಅದನ್ನೆಲ್ಲ ಕಳವಾಗಿ ಮಾಡ್ತಾರೆ. 2019 ಅವ್ರದ್ದವರೇ ಎಲ್ಲ ರಿಜಿಸ್ಟರ್ ಮಾಡ್ಕೊಂತಾರೆ. ರೈತರಿಗೆ 50 ಲಕ್ಷ ಕೊಟ್ಟೆ, 25 ಲಕ್ಷ ಕೊಟ್ಟೆ, 2017-12 ಒಬ್ಬರು ಮಹಿಳೆ ಯಾರೋ ಜಿಪಿ ಮಾಡ್ಕೊಟ್ಟು ಸತ್ತೋಗಿರ್ತಾಳೆ. 1 ಕುಂಟೆ ಜಮೀನಿಗೆ 10 ರೂಪಾಯಿ ಕೊಟ್ಟಿದ್ರು, ಇದೇ ತಾಲೂಕು ಆಫೀಸ್ ನೇಣಾಕೊಂಡು ಸುತ್ತವಾಗಿದ್ದೀವಿ. ಅವ್ರು ಬರೋವರೆಗೂ ನಾವು ಎದ್ದೋಳಲ್ಲ, ಬರಲೇಬೇಕು. ಉಸ್ತುವಾರಿ ಸಚಿವರು ಬರಬೇಕು, ಕ್ಷೇತ್ರದ MLA ಬರಬೇಕು, ಹೋಮ್ ಮಿನಿಸ್ಟರ್ ಬರಬೇಕು, ಸಮಾಜ ಕಲ್ಯಾಣ ಸಚಿವರು ಬರಬೇಕು. ನಾವೆಲ್ಲ ರೋಸ್ ಹೋಗಿದ್ದು ಗೆಲ್ದಿದ್ದೀವಿ ಮೇಡಮ್. ನಾವು ಮತ್ತೆ ಶಾಂತಿಯುತವಾಗಿ ಪ್ರತಿಭಟನೆ, ಹೋರಾಟ, ಅದು ಇದು ಮೊತ್ತ ಮಾಡ್ಕೊಂಬಂದು ಎಲ್ಲಿ ಹೋದ್ರೂ ನ್ಯಾಯ ಸಿಗಲಿಲ್ಲ. ಉಕ್ಕೋದ್ರ ಮೇಲೆ ನೀರು ಹಾಕಿ ಕಳಿಸಿದ್ರೆ ಹೊರತು ನಮಗೆ ಸ್ಪಷ್ಟವಾಗಿ ಯಾರು ಅವ್ರನ್ನ ಅರೆಸ್ಟ್ ಮಾಡೋಂಥ ಕೆಲಸನೇ ಮಾಡಿಲ್ಲ. ಮನೆ ಎಸ್ಪಿ ಅವ್ರು ಹೇಳಿದ್ದಾರೆ ಗ್ರಾಮಗಳು ಇನ್ಸ್ಪೆಕ್ಟರ್ ಮುಖಾಮುಖಿ ರೈತರನ್ನು ಅವ್ರನ್ನ ಕರೆದು ಮುಖಾಮುಖಿ ಕೊಡ್ರು. ನೋಡ್ತೀನಪ್ಪ, ಪರಿಶೀಲನೆ ನಿಮ್ಮ ಆಫೀಸಲ್ಲೇ ಇದೆ, ತೋರಿಸ್ಕೊಳ್ಳಿ.
ತಗೋತಿ ಕಬ್ಬಿನ ಸಲಿಗೆ ತಗೋತಿ ಎಲ್ಲ ಇದೆ ತಗೋತಿ ನೀವು ಬಸವ ಮಾಡ್ತೀರಿ ನೀವು ಬಸವ ಮಾಡ್ತೀರಿ ಫಸ್ಟ್ ಟೈಮ್ ತಕ್ಷಣ ಏನಾಗಿದೆ ತನಿಖೆ ಆಮೇಲೆ ಅದಕ್ಕೆ ಅರೆಸ್ಟ್ ಮಾಡಲೇಬೇಕಣ್ಣ ಇಲ್ಲ ನಮಗೆ ದಲಿತರು ಭೂಮಿ ಕಬಳಿಕೆ ಮಾಡುವಂತ ಆರೋಪದಲ್ಲಿ ಎಫ್ಐಆರ್ ಮಾಡ್ತೀವಿ ತನಿಖೆ ಆಮೇಲೆ ಆಗಲಿ ಫಸ್ಟ್ ಎಫ್ಐಆರ್ ಮಾಡ್ತೀವಿ ಆಮೇಲೆ ಇವ್ರದ್ದು ಏನಾಗಬೇಕು ಯಾವ ತನಿಖೆ ಕೊಡಬೇಕು ಅಂತ ನಮ್ದು ಅಡ್ಮಿಟ್ ಬಂದಿದ್ದಲ್ಲ ಅವ್ರು ಎಲ್ಲರೂ ಕೊಡ್ತಾರೆ ಅದಕ್ಕೆ ನಮಗೆ ಫಾಲೋ ಮಾಡಿ ಅದೇ ಆಗಿಲ್ಲ ಅಂತಂದ್ರೆ ಈಗ ನಾವು ಏನು ಕ್ರಮ ತಗೋತಾರೆ ಯಾಕೆ ತಗೋತಾರೆ ಎಸ್ ಎಲ್ ಎಫ್ಐಆರ್ ಮಾಡೋದು ಏಳು ಮೇಲೆ ಕೂಡ ಮಾಡಲ್ಲ ಅದು ಏನಂತ ಮೊದಲು ಎಫ್ಐಆರ್ ಮಾಡ್ತೀನಿ ಅವ್ರ ಮೇಲೆ ಎಫ್ಐಆರ್ ದಾಖಲಾಗಿ ಉಳಿದಿದ್ದೇವ್ ಡಾಕ್ಯುಮೆಂಟ್ ಹೆಂಗೆ ಮೂವ್ ಮಾಡಬೇಕು ನಾನು ನೋಡ್ತೇನೆ ಇಲ್ಲ ಮೇಡಮ್ ಮಿನಿಸ್ಟರ್ ಬರಲೇಬೇಕು ಉಸ್ತುವಾರಿ ಸಚಿವರಲ್ಲಿ ಸಮಾಜ ಕಲ್ಯಾಣ ಹೋಮ್ ಮಿನಿಸ್ಟರ್ ಬರಬೇಕು ಹೋಮ್ ಮಿನಿಸ್ಟರ್ಗೆ ಕೇಳ್ತೀನಿ ದಲಿತರ ಜೊತೆ ನಿಮ್ಗೆ ಅನ್ಯಾಯವಾಗಿ ಅಕ್ರಮವಾಗಿ ಹಿಂಗೆ ಕಬಳಿಸ್ಕೊಂಡು ಬಂದು ಈ ತರ ದಾಖಲೆ ಮಾಡ್ಕೊಂಡ್ರೆ ಅಟ್ಯಾಕ್ಸ್ ಇದು ಮನೆಗೆ ಬರಲ್ವಾ ನಿಮ್ ಡಿಪಾರ್ಟ್ಮೆಂಟ್ ಇಲ್ವಾ ರೈಟ್ಸು ಕೇಳ್ತೀನಿ ಸಮಾಜ ಕಲ್ಯಾಣ ಸಚಿವರು ಕೇಳ್ತೀನಿ ಸ್ವಾಮಿ ದಲಿತರಿಗೆ ಯಾವ್ದಾವ್ದು ಇದೆ ಆಕ್ಟಲ್ಲಿ ನಮ್ಮ ಭೂಮಿ ನಮ್ಗೆ ರಕ್ಷಣೆ ಇಲ್ವಾ ನಮ್ಮ ಭೂಮಿ ಅನ್ನೋದು ನಮ್ಮನ್ನೇ ಹಾಕ್ಬಿಟ್ಟಿದ್ದೀರಿ ನಮ್ಮ ಭೂಮಿ ಹಾಕಿ ಇಟ್ಕೊಂಡಿದ್ದಾರೆ ಇಷ್ಟು 25-30 ಕುಟುಂಬ ಇದೆ ಮೇಡಮ್ ಎಲ್ಲ ಗೋವಿಗಳು ಮಾದಿರು ಬೇರೆ ಯಾರು ಇಲ್ಲ ಗೋವಿಗಳು ಮಾದಿ 25-30 ಕುಟುಂಬ ಇದೆ ಅದನ್ನೇ ನಂಬ್ಕೊಂಡು ಸರ್ ನಮ್ಗೆ ಕೊಡಗೇಳಿ ಮತ್ತೆ ಕೆಂಚನ್ಪುರದವ್ರು ಎಲ್ಲ ದಲಿತ ಕುಟುಂಬ ಒಂದು 25-30 ಕುಟುಂಬದ ಜಮೀನು ಒಂದು 15-15 ಎಕರೆ ಚಿಲ್ಲರೆ 2005-2010 ಬಿ ಎಚ್ ರಮೇಶ್ ಮತ್ತೆ ಅವನ ಜೊತೆ ಇನ್ನೂ 4-5 ಜನ ಸೇರ್ಕೊಂಡು ಉಳ್ಕೊಂಡೆ ಹತ್ರ ಮೆಗಾ ಸಿಟಿ ಆಗುತ್ತೆ ಅಂತ ಹೇಳಿ ನಿಮ್ದೆಲ್ಲ ಗ್ರ್ಯಾಂಡ್ ಜಮೀನು ಪರ್ಮಿಷನ್ ತರ್ತೀನಿ ಕನ್ವರ್ಷನ್ ಮಾಡಿಸ್ಬಿಡ್ತೀನಿ ನಿಮ್ಗೆಲ್ಲ 1,00,000 ರೂಪಾಯಿ ಬರುತ್ತೆ ಅಂತ ಹೇಳಿ ಎಲ್ಲರಿಗೂ ಆಸೆ ಆಮಿಷಗಳನ್ನ ತೋರಿಸಿದ್ರು 1 ರೂಪಾಯಿ ಕೊಡ್ಲಿಲ್ಲ ಮನೆಗೆ 10 ಜನ ಇದ್ರು ಯಾರು ಒಬ್ಬರನ್ನ ಇಬ್ಬರನ್ನ ಕರ್ಕೊಂಡೋಗಿ ಜಿಪಿಗಳು ತಗೊಂಡು ಪರ್ಮಿಷನ್ ತರೋದಕ್ಕೆ ಅಂತ ಹೇಳಿ ತಿರ್ಗಾ ಕೆಲವು ಖಾಲಿ ಪೇಪರ್ಗೂ ಸೈನ್ ಹಾಕಿಸ್ಕೊಂಡಿದ್ದೆ ನಾವಾಗ ಯಾಕೆಂದ್ರೆ ನೋಟ್ರಿ ಬೇಕು ತಿರ್ಗಾ ನೀವೆಲ್ಲ ಸಿಗಲ್ಲ ಕೈಗೆ ಅಂತ ನೋಟ್ರಿ ಬೇಕು ಅಂತ ಹಾಕಿಸ್ಕೊಂಡ ಆಮೇಲೆ 2010 ತಕ್ಕ ಮಾಡ್ಕೊಂಡ ಆಮೇಲೆ ನಾವು ನೋಡ್ದೋ ಆಮೇಲೆ ಜಮೀನಿಗೆ ಕಾಂಪೌಂಡ್ ಹಾಕಕ್ ಬಂದ ನಾನೇ ಒಂದಿನ ಹೋಗಿ ಒಂದು 50-60 ಕಳ್ಕುಚ ಹೊಡೆದು ಹಾಕಿ ಕಾಂಪೌಂಡ್ ನಿಲ್ಲಿಸ್ದೆ ತಿರ್ಗಾ ರಾತ್ರಿ ಹೊತ್ತು ಹೋಗಿ ಕಾಂಪೌಂಡ್ ಹಾಕ್ದ 2014 ಇದೇ ಆ ತಾಲೂಕು ಆಫೀಸ್ ಮುಂದೆ ನಾವು ಅಮ್ಮನಾಂತರ ಉಪವಾಸ ಹಾಕಿಕೊಟ್ಟಾಗ ಆಗಿನ ತಹಸೀಲ್ದಾರ್ ನರಸಿಂಹಮೂರ್ತಿ ಅವರು ಸ್ಪಾಟಿಗೆ ಬಂದು ಪೊಲೀಸ್ ಸಮೇತ ಬಂದು ಎಲ್ಲ ಡೆಮೊಲಿಷನ್ ಮಾಡಿ ನಮ್ಗೆಲ್ಲ ನಮ್ ಜಮೀನು ನಮ್ಗೆಲ್ಲ ಬಿಡಿಸಿದ್ರು ಅವತ್ತು ಓದೋಣ ನಂಗೆ ಇದಕ್ಕೆ ಸಂಬಂಧ ಇಲ್ಲ ಸುಮ್ಮನೆ ನಾನು ಪರ್ಮಿಷನ್ ತರಕ್ಕಾಗಿಲ್ಲ ಯಾರಿಗೂ ರೈತರಿಗೆ ನಾನೇನು ದುಡ್ಡು ಕೊಟ್ಟಿಲ್ಲ ಅಂತ ಅವತ್ತು ಹೇಳಿಕೆ ಕೊಟ್ಟು ತಹಸೀಲ್ದಾರ್ ಮುಂದೆ ಸೈನ್ ಹಾಕೋಗಿದ್ದಾನೆ ಅದಾದ್ಮೇಲೆ 2019-20 ಓಬಳಾಪುರ ಸರ್ವೆ ನಂಬರ್ಗಳು KIDBಗೆ ಅಪ್ಲಿಕೇಶನ್ ಆಗುತ್ತೆ ಅವನ ಹತ್ರ ಹಳೆ GPA ಡೆವಲಪ್ಮೆಂಟ್ GPA ಇರ್ತವೆ ಮತ್ತೆ ಸತ್ತಾಗಿರೋ ಕೆಟ್ಟಗಿರೋ ಎಲ್ಲ ಇರ್ತವೆ GPAಗಳು ಅದೇ GPA ಮೇಲೆ ಹೋಗಿ ಏನ್ ಮಾಡ್ತಾರೆ ಅವನ ಹೆಸರಿಗೆ ಅವನೇ ಮಾಡ್ಕಂತಾನೆ 25 ಲಕ್ಷ ರೈತರಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ 50 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಅವನ MP ಹೆಸರಿಗೆ ಮಾಡ್ತಾನೆ ಮತ್ತೆ ಇನ್ನೊಬ್ರು ಕೃಷ್ಣಮೂರ್ತಿ ಅನ್ನೋರ ಹೆಸರು ಮಾಡ್ತಾರೆ ಚಂದ್ರ ಅನ್ನೋರು ಇನ್ನೊಬ್ರು ಹೆಸರು ಮಾಡ್ತಾರೆ ಮತ್ತೆ ಅಕ್ಷಯ್ ರವೀಂದ್ರ ಬಾಬು ಅಂತ ಹೇಳಿ ಇವರು 5 ಜನ ಸೇರ್ಕೊಂಡು 15 ಎಕರೆನ ಖಾತೆ ಮಾಡಿಸ್ಕೊಂತಾರೆ ನಾವು ಇಲ್ಲಿ ತಾಲೂಕು ಆಫೀಸಿಗೆ ಬಂದಾಗ ಇಲ್ಲೊಬ್ಬ VA ಓಬಳಾಪುರ VA ತಹಸೀಲ್ದಾರ್ ಅವಾಗ ಬಿಡಿಸಿದಾಗ ಆತನು ಬಂದಿದ್ದ ತಹಸೀಲ್ದಾರ್ ಬಿಡಿಸಿದಾಗ ಆತನು ಅಲ್ಲಿಗೆ ಸ್ಪಾಟಿ ಬಂದಿರ್ತಾನೆ ಆಮೇಲೆ ಏನ್ ಮಾಡ್ತಾರೆ ಇವರು ಇಲ್ಲಿ ನಮಗೆ ಗೊತ್ತಾಗ್ದಂಗೆ ಅವನಿಗೆ ಖಾತೆ ಮಾಡ್ಕೊಡ್ತಾರೆ ಖಾತೆ ಮಾಡ್ಕೊಟ್ಟಾಗ ನಾವಿಲ್ಲಿ ತಿರ್ಗಾ ಬೇಣೆ ಕೂತ್ಕೊಂತೀವಿ ಏನು ನ್ಯಾಯ ಸಿಗಲ್ಲ ಆಮೇಲೆ ತಿರ್ಗಾ ನಾವು AC ಅಪ್ಪೀಲ್ ಹಾಕಂತೀವಿ AC ಮೊದಲು ನಮ್ಮ ಒಂದೇ AM ಅಲ್ಲಿ ಒಂದೇ ಕ್ಯಾಸ್ಟ್ನವರಿಗೆ ಒಂದೇ ದಿನ ಆದಂತ ಗ್ರಾಂಟ್ ನ ಇವಾಗಿದ್ದ AC ಅಲ್ಲ ಹಿಂದೆ ತೇಜಸ್ ಕುಮಾರ್ ಅವರು 4 ಎಕರೆ ಮೊದಲು ನಮ್ಮ ಹೆಸರಿಗೆ ಅರ್ಜಿದಾರ ಹೆಸರಿಗೆ ಹಾಕ್ತಾರೆ ಆಮೇಲೆ ಇನ್ನು 11 ಎಕರೆನ ಅಷ್ಟೊತ್ತಿಗೆ ಮನೋಜ ಅನ್ನೋ ಒಬ್ಬ ವ್ಯಕ್ತಿ ಇದಾನಲ್ಲಿ AC ಆಫೀಸ್ ಅಲ್ಲಿ ಅವನಿಗೂ ರಮೇಶ್ ಅನ್ನೋನಿಗೆ ತುಂಬಾ ಕಾಂಟ್ಯಾಕ್ಟ್ ಇದೆ ಆಮೇಲೆ ಅವನು ಕರ್ಸ್ಕೊಂತಾನ ಅವನ 4 ಎಕರೆ ಮಾಡಿಸ್ಕೊಂಡಿದ್ದಾರೆ ಮಿಕ್ಕಿದ್ದು ಮಾಡಿಸ್ಕೊಂತಾರೆ ಬಾ ಅಂತ ಅವಾಗ ಅವ್ನು ಬರ್ತಾನೆ ಅಲ್ಲಿಗೆ ಬಂದ ತಕ್ಷಣ ಏನ್ ಮಾಡ್ತಾರೆ ಡೀಲ್ ಆಗ್ತದೆ ಡೀಲ್ ಅದು ಕೇಸ್ ಅಲ್ಲ ಅದು ಡೀಲ್ ಮಾಡಿಕೊಂಡು ಅದೇ AC-ನೇ ಅದೇ AM ಖಾತೆ 11 ಎಕರೆನ ನಮ್ಮನ್ನ ವಜಾ ಮಾಡ್ತಾರೆ ನಾವು ತಿರ್ಗಾ DC ಆಫೀಸ್ ಮುಂದೆ ಹೋಗ್ತೀವಿ 2019 ಅಲ್ಲಿ ಪಾಂಪ್ಲೆಟ್ ಎಲ್ಲ ಕೊಟ್ಟು ಮೊದಲೇ ಪಾಂಪ್ಲೆಟ್ ಹ್ಯಾಂಡ್ ಬಿಲ್ ಬಿಟ್ಟಿರ್ತೀವಿ ಬ್ಯಾನರ್ ಕಟ್ಟಿ DC ಆಫೀಸ್ ಮುಂದಕ್ಕೆ ಹೋದ್ರೆ ಪೊಲೀಸ್ ನ ಪ್ರಯೋಗ ಮಾಡ್ತಾರೆ ಪೊಲೀಸ್ ಬಳಸ್ಕೊಂಡು ನಾವು ಒಂದು 20 ಜನ ಇದ್ರೆ 200 ಜನ ಪೊಲೀಸ್ ಅನ್ನು ಕರೆಸಿ ಕೊಡಲ್ಲ DC ಅವರು ಅವಾಗ ಇನ್ DC ಲತಾ ಮೇಡಮ್ ಅವರು ಕುತ್ಕೊಳಕ್ಕೆ ಅವಕಾಶನೇ ಕೊಡಲ್ಲ ನಾವೇನ್ ಮಾಡ್ತೀವಿ ವಿಧಿ ಇಲ್ಲ 20 ಜನ ನಾವೇನ್ ಮಾಡೋದು ಆಮೇಲೆ ಸರಿ ನಾನು ಕರೆದು ಹೇಳ್ತಾರೆ ಇಲ್ಲ ನಾನು AC ಮಾಡ್ದಂಗೆ ನ್ಯಾಯ ಇದು ಮಾಡಲ್ಲ ನಾನು ಕಾನೂನು ಪ್ರಕಾರವಾಗಿ ಮಾಡ್ತೀನಿ ಎಲ್ಲ ರೆಕಾರ್ಡು ರೆಡಿ ಮಾಡಿ ನಾನು ಮಾಡ್ತೀನಿ ಅಂತೆ ನಾನು ಇಬ್ರು ಲಾಯರ್ನ ಇಕ್ಕಿರ್ತೀನಿ ಲಾಯರ್ ಎಲ್ಲಾ ವಿಧವಾಗಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸೈಟೇಷನ್ಗಳು ಆದೇಶಗಳು ಎಲ್ಲ ಕೊಟ್ಟು ಹೇಳ್ತಾರೆ ಈ ತರ ಇದೆ ಅಂತ ಇಲ್ಲ ನಾನು ಮಾಡ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು AC ಮಾಡಿದ 4 ಎಕರೆ ಆದೇಶ ನಮಗೆ ಮಾಡಿದ ಅಂದ್ರೆ DC ವಜಾ ಮಾಡ್ತಾರೆ ಒಟ್ಟು 15 ಎಕರೆನ ಪೂರ್ತಿ DC ಅವರು ವಜಾ ಮಾಡಿ ಹೋಗ್ತಾರೆ
ಆಮೇಲೆ ಆ ವಜಾ ತಕ್ಷಣ ಯೂನಿಯನ್ ಮಾಡ್ತಾನೆ ಕೆಡಿಬಿ ಹೋಗಿ ಅಲ್ಲಿ ಫುಲ್ ಟಾರ್ಚರ್ ಕೊಡ್ತಾವನೆ ಅಲ್ಲಿ ಎಸಿಗೆ ಕೆಡಿಬಿ ಎಸಿಗೆ ಎಲ್ಲರ ಕರೆಯಿಂದ ಪೋರ್ಸ್ ಫೋನ್ ಮಾಡ್ಸೋದು ಎರರ್ ಕಡಿನ ಮಾಡ್ತಾರೋ ಗೊತ್ತಿಲ್ಲ ರಿಲೀಸ್ ಮಾಡ್ರಿ ರಿಲೀಸ್ ಮಾಡ್ರಿ ದುಡ್ಡು ರಿಲೀಸ್ ಮಾಡ್ರಿ ನಾವು ಓಎಸ್ ದಿನಾರ ಹಾಕೊಂಡಿದ್ದೀವಿ ಸುಮ್ಮನೆ ನಾವು 1 ರೂಪಾಯಿ ಯಾರು ದುಡ್ಡು ತಿಂದಿಲ್ಲ 1 ರೂಪಾಯಿ ಇಸ್ಕೊಂಡು ಅವನು 50 ಲಕ್ಷ 2019 ರಲ್ಲಿ ಕೊಟ್ಟು 2019 ರಲ್ಲೇನೇ ಆರು ತಿಂಗಳು ಬಿಟ್ಟು ಯಾರನ್ನ ಕೇಸ್ ಹಾಕಿದ್ರೆ 50 ಲಕ್ಷ ಕೊಟ್ಟರೆ ಯಾರಾದ್ರೂ ಬಿಡ್ತಾರಾ 1 ರೂಪಾಯಿ ರೈತರಿಗೆ ಅಂತ ದುಡ್ಡು ಕೊಟ್ಟಿಲ್ಲ ಬೇನಾಮೆಗೆ ಮಾಡ್ಕೊಂಡು ಇವತ್ತು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾನೆ ದುಡ್ಡಿದೆ ಸರ್ ನಮ್ಮನ್ನ ಅವ್ರನ್ನ ಅರೆಸ್ಟ್ ಮಾಡಬೇಕು ನಮ್ಮ ಜಮೀನು ನಮ್ಮ ಹೆಸರಿಗೆ ಬರಬೇಕು ಅವ್ರ 5 ಜನನ ಅರೆಸ್ಟ್ ಮಾಡಬೇಕು ನಮಗೆ ದುಡ್ಡು ಏನಾದ್ರೂ ಕೊಟ್ಟಿದೆ ಇಲ್ಲೇ ನೇಣು ಹಾಕ್ಬಿಡ್ಲಿ ನನ್ನ ತಾರಕ್ ಆಫೀಸ್ ಮುಂದೆನೇ ನೇಣು ಹಾಕ್ಲಿ ಸರ್ಕಾರದವರೇ ನೇಣು ಹಾಕ್ಲಿ ಇಲ್ಲ ಮಾಡಕ್ ಆಗಿಲ್ಲ ಅಂದ್ರೆ ಇಷ್ಟು ಜನಕ್ಕೂ ನಾವು ಇಲ್ಲೇ ಕೂತ್ಕೊಂತೀವಿ ಸಿಎಂ ಆಫೀಸ್ ಇಂದ ದಯಮಾಡಣ ಇವರು ಕೊಡಿ ಅಂತ ಹೇಳ್ಬಿಟ್ಟು ರಾಷ್ಟ್ರಪತಿ ಕಳಿಸಿ ಇಮಿಡಿಯೇಟ್ ನಮಗೆ ದಯಮಾಡಣ ಕೊಡ್ಸಕ್ಕೆ ಅವಕಾಶ ಮಾಡ್ಲಿ ಕೃಷ್ಣಪ್ಪ ಅಂದ್ರೆ ಸರ್ ಕೊಡ್ಗೇಳಿ ಅವರು